ಎ ನಮ್ಮ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ಬಂದ್ ಸಂಪೂರ್ಣ ವಿಫಲ. ಸರೋಜಿನಿ ಮಹಿಷಿ ಯೋಜನೆ ಜಾರಿಗೆ ಆಗ್ರಹಿಸಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಕರೆ ನೀಡಿದ್ದ ಕರ್ನಾಟಕ ಬಂದ್ಗೆ ನಗರ ಮತ್ತು ತಾಲೂಕಿನ ಬಹುತೇಕ ಸಂಘಟನೆಗಳು ಕೇವಲ ನೈತಿಕ ಬೆಂಬಲ ನೀಡಿದ್ದರಿಂದ ಬಂದ್ ಜನಸಾಮಾನ್ಯರ ಮೇಲೆ ಯಾವುದೇ ಪರಿಣಾಮ ಬೀರದೆ ಇಲ್ಲಿ ಸಂಪೂರ್ಣ ವಿಫಲಗೊಂಡಿತು. ಕೆಲ ಕನ್ನಡ ಪರ ಸಂಘಟನೆ ಮತ್ತು ರೈತ ಪರ ಸಂಘಟನೆಯವರು ಮಾತ್ರ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನಂತರ ಶಿರಸ್ತದಾರ್ ಶೋಭಾರವರಿಗೆ ಮನವಿ ಸಲ್ಲಿಸಿದರು. ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾ ಕರ್ವೆ ಅಧ್ಯಕ್ಷ ಅಂಬರೀಶ್, ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ರಘುನಾಥ್ ರೆಡ್ಡಿ ಮಾತನಾಡಿದರು. ಸರೋಜಿನಿ ಮಹಿಷಿ ವರದಿಯಂತೆ ಗ್ರೂಪ್ ಸಿ ಮತ್ತು ಕೇಂದ್ರ ಸರ್ಕಾರಿ ಇಲಾಖೆಗಳಲ್ಲಿ ಗ್ರೂಪ್ ಡಿ ಉದ್ಯೋಗಗಳಲ್ಲಿ ಕನ್ನಡಿಗರ ಶೇಕಡಾ 100% ಮೀಸಲು ಮತ್ತು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ PSUಗಳು ಗ್ರೂಪ್ ಬಿಯಲ್ಲಿ ಕನ್ನಡಿಗರಿಗೆ ಕನಿಷ್ಠ ಶೇಕಡಾ 80% ಮೀಸಲು ಸೇರಿವೆ. ಅಲ್ಲದೆ ಉದ್ಯೋಗಗಳು ಮತ್ತು ಕೇಂದ್ರ ಸರ್ಕಾರಿ ಘಟಕಗಳು ಮತ್ತು ರಾಜ್ಯದ PSUಗಳು ಗ್ರೂಪ್ ಎ ಉದ್ಯೋಗಗಳಲ್ಲಿ ಶೇಕಡಾ 60% ಮೀಸಲು ಜಾರಿಗೆ ತರಬೇಕೆಂದು ಸರ್ಕಾರಕ್ಕೆ ವರದಿ ನೀಡಿದರೂ ಕರ್ನಾಟಕ ಸರ್ಕಾರಕ್ಕೆ ನೀಡಿದ್ದ 58 ಶಿಫಾರಸುಗಳ ಪೈಕಿ ಕೇವಲ 45 ಶಿಫಾರಸುಗಳಿಗೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿತ್ತು. ಪ್ರಮುಖ ಶಿಫಾರಸುಗಳಲ್ಲಿ ಒಂದಾದ ಸರ್ಕಾರಿ ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಮೀಸಲನ್ನು ಜಾರಿಗೆ ತಂದಿಲ್ಲ ಎಂದು ಅವರು ಆರೋಪಿಸಿದರು. ಬುಧವಾರ ನಗರದ ಬಹುತೇಕ ಅಂಗಡಿಗಳು ವಾರದ ರಜೆ ಇರುವುದರಿಂದ ಗುರುವಾರ ಬೆಳಗ್ಗೆ ಅಂಗಡಿಗಳನ್ನು ಬೇಗ ತೆಗೆಯುತ್ತಿದ್ದರು. ಇಂದು ಬಂದ್ ಕರೆ ನೀಡಿರುವವರು ಅಂಗಡಿಗಳು ಬಂದ್ ಮಾಡಿಸಿದ ಲೆಕ್ಕಾಚಾರದಲ್ಲಿ ತೊಡಗಿದ್ದ ಅಂಗಡಿ ಮಾಲೀಕರಿಗೆ ಬೆಳಗ್ಗೆ ಎಂದಿನಂತೆ ಬಸ್ ಸಂಚಾರ ಮತ್ತು ಶಾಲಾ ಕಾಲೇಜುಗಳು ನಿರ್ವಹಿಸುತ್ತಿದ್ದನ್ನು ತಿಳಿದ ನಂತರ ಎಲ್ಲ ಅಂಗಡಿ ಮಾಲೀಕರು ಬೆಳಗ್ಗೆ 10 ಗಂಟೆಗಳಿಗೆ ಅಂಗಡಿಗಳನ್ನು ತೆರೆದು ಎಂದಿನಂತೆ ವ್ಯಾಪಾರದಲ್ಲಿ ತೊಡಗಿದ್ದರು. ಇನ್ನು ಕೆಲ ಸಂಘಟನೆಗಳು ಈ ಬಂದ್ಗೆ ಬೆಂಬಲ ನೀಡುವುದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದರಿಂದ ಕೆಲ ಕನ್ನಡ ಪರ ಮತ್ತು ರೈತಪರ ಸಂಘಟನೆಗಳು ಕೆಲವೇ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರಿಂದ ಬಂದ್ ಸಂಪೂರ್ಣ ವಿಫಲವಾಗಲು ಕಾರಣವಾಯಿತು. ಕರ್ನಾಟಕ ಬಂದ್ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಕರ್ನಾಟಕ ಬಂದ್ ಕರೆ ಕೊಟ್ಟಿದೆ. ಈ ಬಂದನ್ನ ಸಾಂಕೇತಿಕವಾಗಿ ಚಿಂತಾಮಣಿ ತಾಲೂಕಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಬೆಂಬಲಿಸುವಂತಹ ಕೆಲಸ ಮಾಡಿದ್ದೇವೆ. ಹಾಗೂ ಈ ಬಂದ್ ರಾಜ್ಯ ಸರ್ಕಾರಗಳು ಎಚ್ಚೆತ್ತುಕೊಂಡು ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯನ್ನು ಕೊಟ್ಟು 30 ವರ್ಷಗಳಾಗಿದೆ. ಇದು ಕೂಡ ಯಾವುದೇ ಸರ್ಕಾರಗಳು ಅನುಷ್ಠಾನ ತರೋದಕ್ಕೆ ಸಂಪೂರ್ಣ ವಿಫಲವಾಗಿದ್ದಾವೆ. ಇನ್ನಾದರೂ ಮುಂದೆ ನಡೆಯುವಂಥ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರ ಡಾಕ್ಟರ್ ಸರೋಜಿನಿ ಮಹರ್ಷಿ ವರದಿಯನ್ನು ಸಂಪೂರ್ಣವಾಗಿ ಸ್ಥಳೀಯರಿಗೆ, ಕನ್ನಡಿಗರಿಗೆ, ರೈತರ ಮಕ್ಕಳಿಗೆ, ಕಾರ್ಮಿಕ ಮಕ್ಕಳಿಗೆ, ಈ ದಿನ 75-80% ಸ್ಥಳೀಯರಿಗೆ ಉದ್ಯೋಗಾವಕಾಶಗಳು ಅಂತೇಳಿ ಕರಡು ಪ್ರತಿಯನ್ನು ಮುಂದಿನ ಅಧಿವೇಶನದಲ್ಲಿ ಮಾಡಬೇಕು ಅಂತೇಳಿ ಇವತ್ತು ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದಿಂದ ಬಂದ್ ಮಾಡಿ ಸಾಂಕೇತಿಕ ಪ್ರತಿಭಟಿಸಿದ್ದು ಮೊನ್ನೆ ತಾಲೂಕು ದಂಡಾಧಿಕಾರಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಇದನ್ನು ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು, ಇಲ್ಲವಾದರೆ ಮುಂದಿನ ದಿನ ಉಗ್ರ ಹೋರಾಟಗಳನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಚಿಂತಾಮಣಿ ನಗರದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿ ಇವತ್ತು ತಾಲೂಕು ದಂಡಾಧಿಕಾರಿ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೀವಿ.